ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬರೋಬ್ಬರಿ ಗುಡ್ ನ್ಯೂಸ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ, ಅದು ವಿತ್ ಪ್ರೂಫ್ ಗುಡ್ ನ್ಯೂಸು. ಆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ, ರೈತ ವಿದ್ಯಾ ನಿಧಿ 23-24 ಸಂಬಂಧಪಟ್ಟಿರೋವಂಥದ್ದು. ಸೊ ಅದೇನು ಎತ್ತ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಅದೇನು ಅಂತ ನೋಡೋಣ. ಮತ್ತೆ ಏನಪ್ಪ ವಿಷಯ ಅಂದರೆ, ನಿಮಗೆಲ್ಲ ಈಗಾಗಲೇ ಗೊತ್ತಿತ್ತು. ಸೊ ಈ ಸರ್ಕಾರ ಬಂದಾಗ ಹೇಳಿದರು ರೈತ ವಿದ್ಯಾನಿಧಿ ಅನ್ನೋ ಸ್ಕೀಮ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಮತ್ತು ಎಷ್ಟೋ ಜನ ವೆರಿಫಿಕೇಷನ್ ಆಗಿರೋರ್ಗೂ ತೋರಿಸ್ತಿದ್ದಾರೆ, ರೈತ ವಿದ್ಯಾನಿಧಿ ತೋರಿಸ್ತಿಲ್ಲ, ಬರೀ ಫೀಸ್ ಕನ್ಸೆಷನ್ ಅಮೌಂಟ್ ಮಾತ್ರ ತೋರಿಸ್ತಿತ್ತು. ಬಟ್ ಆದರೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ಏನಪ್ಪ ಅಂದರೆ, ನಿನ್ನೆ ಅಲ್ಲ ಮೊನ್ನೆ ಐ ಥಿಂಕ್ ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಸೊ 2023-24 ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಕೊಡ್ತಾರಂತೆ. ಬಟ್ ಅದಕ್ಕೆ ಒಂದಿಷ್ಟು ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾಸ್ ಏನು, ಅದಕ್ಕೂ ಮುಂಚೆ ಏನು ಮಾಡಬೇಕು ಸ್ಕಾಲರ್ಶಿಪ್ ಬರಬೇಕಂದ್ರೆ, ಯಾಕಂದರೆ ಈಗಾಗಲೇ ನಾವು ಅಪ್ಲೈ ಮಾಡಿಲ್ಲ, ಸಬ್ಮಿಟ್ ಆಗಿಬಿಟ್ಟಿದೆ. ಸೊ ಅದು ಅಪ್ಲೈ ಮಾಡೋದು ಹಿಂಗೆ ಏನು ಎತ್ತ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಂತೆ. ಸೊ ನೀವು SSP ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಬಫರ್ ಆಗ್ತಿದೆ, ಅಪ್ಲೋಡ್ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ. ಈ ಆಪ್ಷನ್ನ ಎಂತಕ್ಕಪ್ಪ ಬಿಟ್ಟಿದ್ದಾರೆ ಅಂದರೆ, ಯಾರ್ಯಾರೆಲ್ಲ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರಲ್ವ, ಅವರು ಅವ್ರ ಅಪ್ಪ ಅಮ್ಮದು ಕ್ಯಾಶ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಂತೆ. ಬಟ್ ಮೇಜರ್ ಪ್ರಾಬ್ಲಮ್ ಆಗ್ತಿರೋದೇನು ಗೊತ್ತಾಗೋರು, ಅಪ್ಲೋಡ್ ಮಾಡೋಕೆ ಬಿಟ್ಟಿದ್ದಾರೆ. ಏಂತಕ್ಕೆ ಅಪ್ಲೋಡ್ ಮಾಡೋಕೆ ಬಿಟ್ಟಿದ್ದಾರಪ್ಪ ಅಂದರೆ, ಸೊ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರಬೇಕಂದ್ರೆ ಅವ್ರ ಅಪ್ಪ ಅಮ್ಮದು ಆ್ಯನ್ಯುವಲ್ ಇನ್ಕಮು 2.5 lakh ಕಡಿಮೆ ಇರಬೇಕಂತೆ. ಸೊ ಅದೊಂದು ಕ್ರೈಟೇರಿಯಾ ಆಗಿದೆ. ಮತ್ತು ಅವ್ರು ಎಲಿಜಿಬಲ್ ಇರಬೇಕು. ಎಲಿಜಿಬಲ್ ಇರೋರು February 29 ಒಳಗಡೆ ಇಲ್ಲಿ ಏನು ಕಾಣಿಸ್ತಿದೆಯಲ್ವಾ, ಅಪ್ಲೋಡ್ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ, ಇಲ್ಲಿ ಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮದು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಂತೆ. ಬಟ್ ಆದರೆ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಅಲ್ಲಿ ಹೋಗಿ ಕ್ಲಿಕ್ ತಕ್ಷಣ ಯಾರು ನೋಡಿದ್ರು ಯಾರು ನಾಟ್ ಎಲಿಜಿಬಲ್ ಅಂತ ತೋರಿಸ್ತಿದೆ. ಬಿಟ್ಟಿದ್ದಾರೆ ಬಟ್ ಯಾರಿಗೆ ಬಿಟ್ಟಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಕೊಡ್ತಿಲ್ಲ ಅವರು. ಬಿಟ್ಟಿದ್ದಾರೆ ಅಂತ ಮಾತ್ರ ಗೊತ್ತಾಯಿತು. ನೀವು ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ, ಯಾರಾದರೂ ಎಲಿಜಿಬಲ್ ಇತ್ತು ಅಪ್ಲೈ ಆಯಿತು ಅಂದರೆ ಜಸ್ಟ್ ನಮಗೊಂದು ಮೆಸೇಜ್ ಅಥವಾ ಕಾಮೆಂಟ್ ಹಾಕಿ ಇನ್ಫಾರ್ಮ್ ಮಾಡಿ ಯಾವ ಕ್ಯಾಟಗರಿ ಏನು ಮಾಡ್ತಿದ್ರೆ ಎತ್ತ ಅಂತ. ಸೊ ನನಗೆ ಹೋದ ವರ್ಷ ರೈತ ವಿದ್ಯಾನಿಧಿ ಬಂತು, ಬಟ್ ಈ ವರ್ಷ ಎಲಿಜಿಬಲ್ ಇದೀನಿ ಅಂತ ಚೆಕ್ ಮಾಡೋಕೆ ಹೋದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಿದೆ. ಸೊ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು February 29. ಇವತ್ತೆಷ್ಟು ಡೇಟು ಆಲ್ರೆಡಿ, ಐ ಥಿಂಕ್ 21-22, ಇನ್ನು 8 ಡೇಸಲ್ಲಿ ಗುರು, ಇನ್ನು 7 ಡೇಸ್ ಅಷ್ಟೇ ಇದೆ. ಅಲ್ಲಿ ನೋಡಿದ್ರೆ ಯಾವುದೇ ರೆಸ್ಪಾನ್ಸ್ ಸಿಕ್ತಿಲ್ಲ, ರೈತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅನ್ನ ಕಡೆಯಿಂದ ಸಿಕ್ತಿಲ್ಲ, SSP ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಸಿಕ್ತಿಲ್ಲ. ಸೊ ಆದಷ್ಟು ಬೇಗ ಇದು ಏನು ಮಾಡಬೇಕು ಎತ್ತ ಅಂತ ಹೇಳ್ತೀನಿ. ಈ ಗುಡ್ ನ್ಯೂಸ್ ಒಂದಷ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ರೈತ ಇದ್ದೇನೆ ಇದು ಸ್ಕಾಲರ್ಶಿಪ್ ಬರುತ್ತೆ ಅನ್ನೋ ಹೋಪ್ನ ಕೊಟ್ಟಿದ್ದಾರೆ, ಬಟ್ ಯಾವಾಗ ಬರುತ್ತೆ ಏನೈತೆ ಅಂತ ಕೊಟ್ಟಿಲ್ಲ. ಇನ್ನು ಹೋದ ವರ್ಷದ ಸ್ಕಾಲರ್ಶಿಪ್ ಎಷ್ಟೊಂದು ಬರೋದು ಬಾಕಿ ಇದೆ, ಅದೆಲ್ಲ ಬಂದಮೇಲೆ ಇದನ್ನು ನೋಡ್ಕೊಳ್ಳೋಣ ಅನ್ನೋರು ಎಷ್ಟೊಂದು ಜನ ಇದ್ದಾರೆ. ಸೊ ಆದರೂ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಸೊ ವಿತ್ ಪ್ರೂಫ್ ನೋಡ್ಕೊಂಡ್ರಲ್ವ, ಬೇಕಿದ್ರೆ ಇನ್ನೊಂದ್ಸಲಿ ನೋಡ್ಕೊಳ್ಳಿ, ಡಿಸ್ಪ್ಲೇ ಮಾಡ್ತೀನಿ. ಇದೆ ಅವರು ಆರ್ಟಿಕಲ್ನ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು ಆಲ್.